ಮಾಡ್ತಾನೆ ಇಲ್ವಲ್ಲ. ಅವನು ತುಂಬಾ ಒಳ್ಳೆ ಮಾತುಗಳನ್ನ, ತುಂಬಾ ಸುಂದರವಾದ ಮಾತುಗಳನ್ನು ಹೇಳಿದ ಅವನು. ನಾವೆಲ್ಲರೂ ಸಮಾಧಿಯನ್ನ ಸಮಾಧಿ ಮಾಡಿ ಅದ್ರ ಮೇಲೆ ಕೂತ್ಕೊಳ್ಳೋದನ್ನು ಕಲ್ತುಬಿಟ್ಟಿದ್ದೀವಿ, ಹಿಂಗಾಗಿ ಸಮಾಧಿ ಸ್ಥಿತಿ ಇಷ್ಟು ಬೇಗ ನಮಗೆ ಸಿದ್ಧಿಸಲ್ಲ ಅಂತ ಬಹಳ ಸುಂದರವಾದ ಮಾತು. ಆ ದರ್ಶನ ಆಗ್ಬೇಕು ಅಂದ್ರು ಒಳಗೊಂದು ಸ್ಫುರಣೆ ಇರಬೇಕು. ಗೊತ್ತಿಲ್ಲ ಅದು ಯಾವ ತರ ಭಗವಂತನ ಸ್ಫುರಣೆಯೋ ಗೊತ್ತಿಲ್ಲ. ಅಲ್ಲಿ ಕೂತಿದಂತ ಆಲೂರು ವೆಂಕಟರಾಯರಿಗೆ ಅದನ್ನ ನೋಡ್ತಾ ನೋಡ್ತಾ ಕನ್ನಡ ಮಾತೆ ಅನಾವರಣಗೊಂಡಿರ್ಲಿಕ್ಕೆ ಸಾಕು ಅಂತ ಅವರೇ ಬರ್ಕೊಳ್ತಾರೆ. ಅದು ಹೇಗೆ ಬೋರ್ ಬರೆಯುವ ಚಿಂತನೆಗಳು ನನ್ನನ್ನ ಅಪ್ಪಳಿಸ್ತಾ ಇತ್ತು ಅಂತಂದ್ರೆ, ಆ ಬೋರ್ ಬರೆಯುವ ಚಿಂತನೆಗಳಲ್ಲಿ ನನಗೆ ಕರ್ನಾಟಕತ್ವದ ದರ್ಶನ ಆಯಿತು ಅಂತ ಅವ್ರು ಬರೀತಾರೆ. ಹೇಗಿರ್ಬೋದು, ಅವ್ರ ಕಡೆ ತುಂಬಾ ಚೆನ್ನಾಗಿರುವಂತ ಒಂದು ಮಾತನ್ನು ಹೇಳ್ತಾರೆ ಆಲೂರು ವೆಂಕಟರಾಯ. ಕರ್ನಾಟಕದ ಮಾನಚಿತ್ರ ಭೂಪಟವನ್ನು ಮುಂದಿಟ್ಕೊಳ್ಬೇಕಂತೆ. ಹೋಗಿ ದಯವಿಟ್ಟು ಪ್ರಯೋಗ ಮಾಡಿ ನೋಡಿ. ನಾನು ಅನೇಕ ಕ್ಷಣಗಳ ಹೊತ್ತು ಅದನ್ನು ಯೋಚನೆ ಮಾಡ್ತಾ ಗಂಭೀರನಾಗಿರುವಂತ ಭಕ್ತಗಳು ಕಳೆದ ಕೆಲವು ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ ಕಳೆಯುವ ಅವಕಾಶ ಸಿಕ್ತು. ಕರ್ನಾಟಕದ ಮಾನಚಿತ್ರವನ್ನ ಕಣ್ಣೆದುರಿಗಿಟ್ಕೊಂಡು ಕರ್ನಾಟಕದ ಚಿತ್ರವನ್ನು ನೋಡ್ತಾ, ನಿಮ್ಗೇನಾದ್ರೂ ಕರ್ನಾಟಕದ ಇತಿಹಾಸ ಗೊತ್ತಿದ್ರೆ, ಕರ್ನಾಟಕದ ಬಗ್ಗೆ ಗೌರವ ಭಾವನೆ ಇದ್ರೆ ಅಲ್ಲಿ ಕರ್ನಾಟಕ ಮಾತೆ ನಿಮ್ ಕಾಣ್ಲಿಕ್ಕೆ ಶುರುವಾಗಿ ಬಿಡ್ತಾರೆ ಅಂತ ಅದು ವೆಂಕಟರಾಯ ಹೇಳ್ತಾರೆ. ಇದನ್ನ ಕರ್ನಾಟಕ ದರ್ಶನ ಅಂತ ಕರಿಬಹುದು ಅಂತ. ಇದನ್ ಬಿಟ್ರೆ ಮತ್ತೆ ಯಾವುದೂ ಕರ್ನಾಟಕ ದರ್ಶನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ದರ್ಶನ ಹಂಪಿಯಲ್ಲಿ ಕೂತವರಿಗಾಯ್ತು. 1905 ಈ ಕಾರಣಕ್ಕೋಸ್ಕರ ಆಲೂರು ವೆಂಕಟರಾಯರ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದಾದ್ರೆ, 1905 ಇದೇ ಕಾರಣಕ್ಕೋಸ್ಕರ ಕರ್ನಾಟಕದ ಬದುಕಿನಲ್ಲೂ ಮಹತ್ವದ ಪಾತ್ರ ವಹಿಸುತ್ತೆ. ಅದೇ ವರ್ಷ ದೇಶಕ್ಕೂ ಮಹತ್ವ ಯಾಕೆ ಅಂತಂದ್ರೆ, ವಂಗಭಂಗ ಚಳುವಳಿ ಆಯಿತು. ಬಂಗಾಳದ ವಿಭಜನೆಯಾದಾಗ ಇಡೀ ದೇಶದಲ್ಲಿ ಸ್ವದೇಶಿ ಚಳವಳಿ ವಾಪಸ್ ತೀವ್ರತರವಾಗಿ ಆಲೋಚನೆ ಮಾಡಬೇಕು ಅಂತಾಯ್ತು. ಯಾವಾಗ ಸ್ವದೇಶಿ ಚಳವಳಿ ವಂಗಭಂಗ ಚಳವಳಿಯನ್ನ ಅದನ್ನು ಮುರಿದು ಮೆಟ್ಟಿ ನಿಂತು, ವಂಗಭಂಗವನ್ನ ಮೆಟ್ಟಿ ನಿಂತು ಒಂದು ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಬಂಗಾಳದಲ್ಲಿ ಶುರುವಾಯ್ತೋ, ಅದನ್ನು ಅತ್ಯಂತ ತ್ವರಿತವಾಗಿ ತಿಲಕರು ಕೂಡ ತಾವು ಸ್ವೀಕಾರ ಮಾಡಿದ್ರು. ಮಹಾರಾಷ್ಟ್ರದಲ್ಲೂ ಸ್ವದೇಶಿ ಚಳವಳಿ ವ್ಯಾಪಕವಾಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಮಹಾರಾಷ್ಟ್ರ ಸ್ವದೇಶಿ ಚಳವಳಿ ಬಂದು ತಿಲಕರು ತಗೊಂಡಿದ್ದಾರೆ ಅಂತಂದ್ರೆ ಇನ್ನಿವರೆಲ್ಲ ಸುಮ್ಮನಿರ್ಲಿಕ್ಕೆ ಸಾಧ್ಯನಾ? ಆದ್ರೆ ಆಲೂರು ವೆಂಕಟರಾಯ ಹೇಳ್ತಾರೆ, ಅಷ್ಟು ಬೇಗ ನಮ್ಮಲ್ಲಿ ಬರಲಿಲ್ಲ ಅಂತ. ನಾವಿನ್ನೂ ಅಷ್ಟಕ್ಕೆ ತಯಾರಾಗಿರಲಿಲ್ಲ. ಆದ್ರೆ ನಿಧಾನವಾಗಿ ಆಲೂರು ವೆಂಕಟರಾಯ ತರದವರು ಸ್ವದೇಶಿ ಚಳವಳಿಯನ್ನ ನಮ್ಮ ಆಳಕ್ಕಿಳಿಸುವಂತ ಒಂದು ಪ್ರಯತ್ನಕ್ಕೋಸ್ಕರ ತಮ್ಮಂತ ಪೂರ್ಣವಾಗಿ ತೊಡಗಿಸಿಕೊಂಡ್ರು. ಅವ್ರು ಹೇಳ್ತಾರೆ, 1905 ರಾಜಕೀಯಕ್ಕಿಂತ ಹೆಚ್ಚು ಕರ್ನಾಟಕತ್ವ ತನ್ನ ತೊಡಗಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ರಾಜಕೀಯ ಎಳಕೊಂಡು ಹೋಗ್ಬಿಟ್ಟು. ಇದಕ್ಕೆ ಹೇಳೋದು ನಾನು, ಜೀವನದಲ್ಲಿ ಅನೇಕ ಬಾರಿ ಯಾವುದೋ ಕಂಡಿರುವಂತ ಒಂದು ಶಕ್ತಿ, ನಮಗೆ ಕಾಣದೇ ಇರುವಂತ ಒಂದು ಶಕ್ತಿ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ, ನಮ್ಮ ಹತ್ರ ಮಾಡಿಸಬೇಕಾಗಿರುವಂತ ಕೆಲಸ ಮಾಡಿಸುತ್ತೆ. ಅದು ಕರ್ಕೊಂಡು ಹೋಗಿ ನಿಲ್ಲಿಸ್ಲಿಕ್ಕೆ ನಾವು ಕೈ ಕೊಡ್ಬೇಕು ಅಂತ ನೀ ಕರ್ಕೊಂಡು ಹೋಗುದು. ಆಲೂರು ವೆಂಕಟರಾಯರಂತ ವ್ಯಕ್ತಿತ್ವ, ಅವ್ರನ್ನ ಕರ್ಕೊಂಡು ಹೋಗಿ ಸ್ವದೇಶಿ ಚಳವಳಿಗಳಲ್ಲಿ ನಿಲ್ಲಿಸಬೇಕಾದ್ರೆ, ಆಲೂರು ವೆಂಕಟರಾಯರು ಅದ್ರ ಜೊತೆಗೆ ಎಷ್ಟು ತಮ್ಮಂತ ಬೆರೆತು ಬೆರೆಸ್ಕೊಂಡು ಬಿಟ್ರು ಅಂತಂದ್ರೆ, ಒಂದು ಹಂತದಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ಶಿಕ್ಷಣ ಯೋಜನೆಗಳಿಗೆ ತಮ್ಮಂತ ತೊಡಗಿಸ್ಕೊಳ್ಬೇಕಾದಾಗ ಆಲೂರು ವೆಂಕಟರಾಯರು ಪೂರ್ಣ ಪ್ರಮಾಣದಲ್ಲಿ ನಿಶ್ಚಯ ಮಾಡಿದ್ರು, ವಕೀಲಿ ವೃತ್ತಿಯನ್ನು ನಿಲ್ಲಿಸ್ತೇನೆ, ವಕೀಲಿ ವೃತ್ತಿಯನ್ನು ನಿಲ್ಲಿಸಿ ನಾನು ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ತೆರೆದು ಶಾಲೆಗಳಲ್ಲಿ ನಾವು ಈ ವಿಚಾರಗಳನ್ನು, ರಾಷ್ಟ್ರೀಯತೆ ವಿಚಾರಗಳನ್ನು ತುಂಬಾ ಪ್ರಯತ್ನ ಮಾಡಬೇಕು ಅಂತ ಶಾಲೆ ತೆರೆಯಲಿಕ್ಕೆ ಶುರು ಮಾಡಿದ್ರು. ಶಾಲೆ ತೆರಿಬೇಕಾದಾಗಲೂ ಸಂಕಟ ಇತ್ತು, ಯಾವ ಭಾಷೆಯಲ್ಲಿ ಪಾಠ ಮಾಡುವಂತ ಶಾಲೆಗಳನ್ನು ತೆರಿಬೇಕು, ಅವ್ರ ಸ್ಪಷ್ಟವಾದ ಕಲ್ಪನೆ ಇತ್ತು, ಕನ್ನಡದಲ್ಲೇ ಪಾಠ ನಡಿಬೇಕು, ಈ ಕಲ್ಪನೆಯನ್ನು ತುಂಬಬೇಕು ಅಂತ ಕನ್ನಡದ ಶಾಲೆಗಳನ್ನ ಅವ್ರು ಆಗ ತೆರಿಬೇಕು ಅಂತ ಸುಮಾರು 1 ವರ್ಷಗಳ ಪ್ರಯತ್ನದ ನಂತರ ಒಂದು ಶಾಲೆ ತೆರೆದರು. ನನಗೆ ಅವ್ರ ತಂದೆ ತುಂಬಾ ಇಷ್ಟ ಆಗ್ತಾರೆ ಈ ಸಂದರ್ಭದಲ್ಲಿ. ಅವರು ತಾನು ವಕೀಲಿ ವೃತ್ತಿ ಬಿಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ತಂದೆಗೆ ಪತ್ರ ಬರೆದು ಅಭಿಪ್ರಾಯ ಕೇಳಿದ್ರು. ಅವ್ರ ತಂದೆ ಏನು ಉತ್ತರ ಬರೆದ್ರು ಗೊತ್ತಿಲ್ಲ, ಚೆನ್ನಾಗಿದೆ ಗೊತ್ತಾ ಉತ್ತರ. ಅವ್ರ ತಂದೆ ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ ತುಂಬಾ ಸಂಪತ್ತಿದೆ, ಹೀಗಾಗಿ ನಿನ್ನ ಬದುಕಿಗೆ ತೊಂದರೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀನೇನಾದ್ರೂ ವಕೀಲಿ ವೃತ್ತಿ ಬಿಟ್ರೆ ಅದು ನಿನ್ನ ಸ್ವಾರ್ಥ ತ್ಯಾಗ ಆಗಲ್ಲ, ನನ್ನ ಸ್ವಾರ್ಥ ತ್ಯಾಗ ಆಗಲ್ಲ. ನಾನು ಈ ವಾಕ್ಯವನ್ನ ಅನೇಕ ಬಾರಿ ಓದಿ ನಾನು ಅನ್ಕೊಂಡೆ ಕರೆಕ್ಟ್ ಅಲ್ಲ, ಅಪ್ಪನ ದುಡ್ಡಿದೆ ಅಂತ ನಾನೇನಾದ್ರೂ ಬಿಟ್ರೆ ಅಪ್ಪನ ದುಡ್ಡಿಗೋಸ್ಕರ ಬಿಟ್ಟೆ, ನಂದಲ್ಲ ಅಂತ. ನೀನು ನಿನ್ನ ಜೀವನ ರಥವನ್ನ ಸಾಗಿಸುವಂತ ವ್ಯವಸ್ಥೆಯನ್ನು ರೂಪಿಸಿಕೊಂಡ್ರೆ ನೀನ್ ಏನ್ ಬೇಕಿದ್ರು ಮಾಡಬಹುದು ಅಂತ ತಂದೆ ಹೇಳಿದ್ರು. ಅದನ್ನ ತುಂಬಾ ಬಾರಿ ಯೋಚನೆ ಮಾಡಿ ಅವ್ರ ಅನೇಕ ದಿನಗಳ ಕಾಲ ದ್ವಂದ್ವದಲ್ಲಿ ಇದ್ದಿರ್ಲಿಕ್ಕೂ ಸಾಕು ಆಲೂರು ವೆಂಕಟರಾಯ್. ಅಷ್ಟಾದ್ರೂ ಆ ರಾಷ್ಟ್ರೀಯ ಶಿಕ್ಷಣದ ಪರಿಕಲ್ಪನೆ ಅವರ ಮನಸ್ಸಿನಿಂದ ಹೋಗ್ಲಿಲ್ಲ. ಅವರು ಶಾಲೆಯನ್ನು ಶುರು ಮಾಡಿದ್ರು. ಆ ಶಾಲೆಯಲ್ಲಿ ಅವತ್ತಿಗೆ ಅವರು ವ್ಯಕ್ತಿಗೆ ತಾನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತ ಚಟುವಟಿಕೆಗಳಿಗೆ ಬೇಕಾಗಿರುವಂತ ಎಲ್ಲ ತರಬೇತಿ ಕೊಡುವಂತ ಆಲೋಚನೆಯನ್ನ ಮಾಡಿದ್ರು.
ತುಂಬಾ ವಿಶೇಷವಾದ್ದು. ಇವತ್ ನಾವ್ ಹೇಳ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಕಿಲ್ ಇಟ್ಕೊಳ್ಬೇಕು ಅಂತ ಇವತ್ ನಾವೇನ್ ಮಾತಾಡ್ತೀವಲ್ಲ, ಇವತ್ತೇನು ನರೇಂದ್ರ ಮೋದಿ ಅವರು ಸ್ಕಿಲ್ ಡೆವಲಪ್ಮೆಂಟ್ ಗೋಸ್ಕರ ದೊಡ್ಡ ಪ್ರಯತ್ನವನ್ನು ಹಾಕ್ಬೇಕು ಅಂತ ಇಡೀ ದೇಶಕ್ಕೆ ಒಂದು ಚಾವಿ ಕೊಟ್ಟು ಓಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದಾರಲ್ಲ ಆಲೂರು ವೆಂಕಟರಾಯರು, ಇದನ್ನ 1907-08 ಕಾಲಕ್ಕೆ ಮಾಡಿದ್ರು ಅನ್ನೋದು ಕರ್ನಾಟಕದ ಹೆಗ್ಗಳಿಕೆ. ಶಾಲೆಯಲ್ಲಿ ಕಲಿಸ್ಬೇಕು ಅಂತ ಅದ್ರ ನಮ್ಮ ಪ್ರಾಬ್ಲಮ್ ಹೇಗಾಗುತ್ತೆ ಗೊತ್ತೇನು, ನಾವ್ ಯಾವ ತರದ ಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ, ನಾನು ಇತ್ತೀಚೆಗೆ ಒಂದು ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಂದು ಶಾಲೆಯ ಮಕ್ಕಳನ್ನ ಆ ಶಾಲೆ ಆ ಮಕ್ಕಳ ಕೈ ಟಾಯ್ಲೆಟ್ ತೋರಿಸಿದೆ. ನಂಗೆ ಬಹಳ ವಿಚಿತ್ರ ಅನ್ಸೋದು, ಪತ್ರಕರ್ತರು ಎಷ್ಟು ಗಂಭೀರವಾದ ಆರೋಪ ಮಾಡಿದ್ದಾರೆ ಅಂತಂದ್ರೆ ಮಕ್ಕಳ ಕೈಲಿ ಟಾಯ್ಲೆಟ್ ತೋರಿಸ್ಬಿಟ್ರು ಅಂತ. ನಂಗೆ ಬಹಳ ವಿಚಿತ್ರ ಅನ್ಸೋದು, ನಾನು ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ನಾವು ಮಾಡಬೇಕಾಗಿದ್ದಂತ ಮೊದಲ ಕೆಲಸ ಏನಂದ್ರೆ ಪ್ರತಿ ಭಾನುವಾರ ಟಾಯ್ಲೆಟ್ ಕ್ಲೀನ್ ಮಾಡೋದೇ ಮಹತ್ವದ ಕೆಲಸ. ರಾಮಕೃಷ್ಣ ಆಶ್ರಮದ ಹಾಸ್ಟೆಲ್ ನಲ್ಲಿ ಮೊದಲನೇ ವಾರ ನನಗೆ ಎಷ್ಟು ಅಸಹ್ಯ ಅನ್ಸಿತ್ತು ಅಂತಂದ್ರೆ ನಾನು ದುಡ್ಡು ಕೊಟ್ಟು ಟಾಯ್ಲೆಟ್ ತೊಳಿಬೇಕು ಅನ್ಸಿತ್ತು. ಎರಡನೇ ವಾರ ಸ್ವಾಮೀಜಿ ಪ್ರೇಯರ್ ಹಾಲಲ್ಲಿ ನಿದ್ದೆ ಮಾಡಿದವರು ಟಾಯ್ಲೆಟ್ ತೊಳಿಬೇಕು ಅಂತಂದ್ರು, ಪನಿಷ್ಮೆಂಟ್ ಅಂದ್ರೆ ಟಾಯ್ಲೆಟ್ ತೊಳೆಯೋದು ಅಂತ. ಹೆಂಗ್ ಆಗೋಗಿತ್ತು ನಮ್ಮ ಪರಿಸ್ಥಿತಿ ಅಂತಂದ್ರೆ 4-5 ವಾರದ ವೇಳೆಗೆ ಟಾಯ್ಲೆಟ್ ನಮ್ದೇ ತಾನೇ, ನಾವೇ ತಾನೇ ಗಲೀಜ್ ಮಾಡೋದು, ಕ್ಲೀನ್ ಮಾಡೋದು ತಪ್ಪೇನಿದೆ ಅನ್ಸಿತ್ತು. 7-8 ವಾರದ ವೇಳೆಗೆ ನಾನು ಮಂದಿರದ ಕೋಣೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವ ಭಾವನೆ ಇರ್ತಿತ್ತೋ ಟಾಯ್ಲೆಟ್ ಕ್ಲೀನ್ ಮಾಡಬೇಕಾದಾಗ್ಲೂ ಅದೇ ಭಾವನೆಯಿಂದ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ಬಹಳ ವಿಚಿತ್ರ, ಇವತ್ತಿನ ಮಕ್ಕಳಿಗೆ ಟಾಯ್ಲೆಟ್ ಕ್ಲೀನ್ ಮಾಡಿಸೋದೇ ಒಂದು ಅಪರಾಧ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ರೆ ಎಂತ ಪರಿಸ್ಥಿತಿ ಇರ್ಬೋದು ಅಂತ. ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ನೆಪದಲ್ಲಿ ಇವತ್ತು ನಾವು ಹೊರಗಡೆ ಬಂದ್ಮೇಲೆ ಏನೇನೋ ಕಲಿಸ್ಕೊಡೋ ಪ್ರಯತ್ನ ಮಾಡ್ತೀವಿ, ಆದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಯೋಗ್ಯತೆಯನ್ನ ಕಲಿಸಿಕೊಡುವಂತ ಚಿಂತನೆಯನ್ನ ಆವತ್ತು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂತ ಪೂರಕ ಸಂಗತಿಯನ್ನ ಜೋಡಿಸಿದ್ರಲ್ಲ ಆಲೂರು ವೆಂಕಟರಾಯರು, ಅವರ ದೂರದೃಷ್ಟಿಗೆ ಒಂಥರ ನಾವು ಯಾವ ತರದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಗೊತ್ತಾಗಲ್ಲ ಅಂತ. ಆದ್ರೆ ಬಹಳ ಕಾಲ ಶಾಲೆ ನಡೆಯಲಿಲ್ಲ, ಯಾಕೆಂದ್ರೆ ಸರ್ಕಾರ ಬ್ರಿಟಿಷರದ್ದು, ಅದಕ್ಕೆ ಶಾಲೆಯನ್ನ ಹೇಗೆ ಗಮನ ಮಾಡಬೇಕು ಅಂತ ಗೊತ್ತಿತ್ತು. ಒಂದು ನಿಯಮ ತಗೊಂಬಂತು, ಯಾರು ಈ ಶಾಲೆಯಿಂದ ಹೊರಗೆ ಬಿಡ್ತಾರೋ ಅವ್ರು ಮುಂದೆ ಯಾವಾಗಲಾದ್ರೂ ಮತ್ತೇನಾದ್ರೂ ಅಧ್ಯಯನ ಮಾಡಬೇಕು ಅಂತ ಬೇರೆ ಶಾಲೆಗೆ ಬರಬೇಕು ಅಂತಂದ್ರೆ ಅವ್ರಿಗೆ ಅಡ್ಮಿಷನ್ ಕೊಡಲ್ಲ ಅಂತ. ಹಾಗೂ ಈಗೂ ಆ ರೂಲ್ ಬಂದ್ಮೇಲೂ ಒಂದು ವರ್ಷ ಶಾಲೆ ನಡೆಸಿದ್ರು, ಆಮೇಲೆ ಶಾಲೆ ಮುಚ್ಚಬೇಕಾಯ್ತು, ಮತ್ತವರು ತಮ್ಮ ವಿಚಾರಕ್ಕೆ ಹೊರಳಿದ್ರು. ಹೀಗೆ ಹೊರಡಬೇಕಾದ್ರೆ ಸುಮ್ಮನೆ ಆಗ್ಲಿಲ್ಲ, ಅವರು ವಿದ್ಯಾವರ್ಧಕ ಸಂಘದಲ್ಲಿ ತುಂಬಾ ತೀವ್ರವಾಗಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು, ಯಾವ ಪರಿ ಚಟುವಟಿಕೆ ಅಂತಂದ್ರೆ ಬರಹಗಾರರ ಸಮ್ಮೇಳನ. ಇಲ್ಲಿಂದಾಚೆಗೆ ನಾನೊಂದಷ್ಟು ಸಂಗತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಮನುಷ್ಯ ಮಾತ್ರದವ್ರು ಮಾಡ್ಲಿಕ್ಕೆ ಸಾಧ್ಯನಾ ಇದು ಅಂತ ಬರಹಗಾರರ ಸಮ್ಮೇಳನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು. ಬರಹಗಾರರ ಸಮ್ಮೇಳನ ಮಾಡಬೇಕು ಅಂತಂದ್ರೆ ಏನು, ಎಲ್ಲ ಬರಹಗಾರರು ಸೇರಿಸಬೇಕು, ಕನ್ನಡಕ್ಕೊಂದಷ್ಟು ಒಳ್ಳೆ ಸಾಹಿತ್ಯವನ್ನು ಕೊಡುವಂತ ಚಿಂತನೆ ಮಾಡಬೇಕು. ಆಗ ಗೊತ್ತಾಯ್ತು ಅವ್ರಿಗೆ ಸಲೀಸಾದ ಕೆಲಸ ಅಲ್ಲ ಅಂತ. ಯಾಕೆ ಗೊತ್ತೇನು, ಉತ್ತರ ಕರ್ನಾಟಕದ ಭಾಷೆ ಬೇರೆ, ಮಂಗಳೂರಿನ ಭಾಷೆ ಬೇರೆ. ಉತ್ತರ ಕರ್ನಾಟಕದಲ್ಲೇ ಹುಬ್ಳಿಯವರು ಮಾತನಾಡೋ ಭಾಷೆ ಬೇರೆ, ಬಿಜಾಪುರದವ್ರದ್ದು ಬೇರೆ. ಬಿಜಾಪುರದವ್ರ ಭಾಷೆ ಬೀದರ್ದವ್ರಿಗೆ ಅರ್ಥನೇ ಆಗಲ್ಲ. ನಾನು ಇದೆಲ್ಲವನ್ನೂ ಓಡಾಡೋದ್ರಿಂದ ನನಗೆ ಎಲ್ಲ ಟೇಸ್ಟ್ ಗೊತ್ತಿದೆ, ನಾನು ತುಂಬಾ ಸುಂದರವಾಗಿ ಇದನ್ನ ಆನಂದಿಸ್ತೀನಿ. ನಾನು ಒಂದ್ಸಲ ಬೀದರ್ ಹೋಗಿದ್ದಾಗ ಯಾರೋ ಒಬ್ರು ಹೇಳಿದ್ರು, ನಿಮ್ ಕಾರ್ಯಕ್ರಮಕ್ಕೆ ಡಿಗ್ರಿ ಮಂದಿ ಬರ್ತಾರ್ರಿ ಅಂದ್ರು. ದೇವರಾಣಿಗೂ ಏನೂ ಅರ್ಥ ಆಗಲಿಲ್ಲ ನನಗೆ. ನಾನು ಏನಪ್ಪ ಅಂತ ಕೇಳಿ ಗಾಬರಿಯಾಗಿ ನಿಂತೆ. ನನ್ನ ಜೊತೆ ಇದ್ದು ನನ್ಗೆ ಗಾಬರಿ ಅರ್ಥ ಆಯ್ತು ಅವರಿಗೆ, ಸರ್ ಡಿಗ್ರಿ ಡಿಗ್ರಿ ಅಂದ್ರೆ ತುಂಬಾ ಜನ ಬರ್ತಾರೆ ಅಂತ ಅರ್ಥ ಆಗ್ತಾರೆ ಅಂತ. ನನ್ಗೆ ಆಗ್ಬೋದಾಗೋ ಈ ಪದ ಇಲ್ಲಿ ಹಿಂಗ್ ಬಳಕೆ ಆಗುತ್ತೆ ಅಂತ. ಈ ತರದ್ ಎಷ್ಟು ಅಂತಂದ್ರೆ, ನಾನು ಮೊದಲನೇ ಬಾರಿಗೆ ರಾಜೀವ್ ದೀಕ್ಷಿತ್ರ ಒಂದು ಅಭ್ಯಾಸ ವರ್ಗ ಗದಗ್ನಲ್ಲಾಗಿತ್ತು, ನನಗೂ ಬರಬೇಕು ಅಂತಿತ್ತು, ಬಂದಿದ್ದೆ. ಲಕ್ಷ್ಮೇಶ್ವರದ ಬಸ್ ಅನ್ನತ್ತಿ ಆ ಗದಗಿನ ಆ ಫಾರ್ಮ್ ಹೌಸ್ಗೆ ಹೋಗ್ಬೇಕು ನಾನು. ಅದ್ ಹತ್ತಿದಾಗ ನನ್ನ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಪುಣ್ಯಾತ್ಮ ಮುಂದೆ ಕೂತಿರೋ ಮುಂದಿನ ಸಾಲಲ್ಲಿ ಬಸ್ಸಲ್ಲಿ ಕೂತಿದ್ದ ಒಂದು ಬೈದ ಬೈದ ಬೈದ, ಒಂದು ಎರಡು ಸಾಲುಗಳು ತುಂಬಾ ಬೈದ ನನ್ನ ಪಕ್ಕದಲ್ಲಿ ಕೂತಿದ್ದ. ನಾನು ಅನ್ಕೊಂಡೆ ಇಬ್ಬರಿಗೂ ಜಗಳ ಶುರುವಾಗುತ್ತೆ, ಈಗ ಗೊತ್ತೇ ಇಲ್ಲ ಈ ತರದ ಬೈಗಳನ್ನು ಕೇಳಿರಲಿಲ್ಲ, ಇಬ್ಬರಿಗೂ ಜಗಳ ಶುರುವಾಗುತ್ತೆ ಏನೋ ನಡೆಯುತ್ತೆ ಅಂತ ಕೂತೆ. ನಾನು ಏನೂ ನಡೆದಿಲ್ಲ, ಇಬ್ರು ಸಹಜವಾಗಿ ಇದ್ರು. ಎಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಅಂತಂದ್ರೆ, ವಾ ಏನ್ ಚೆನ್ನಾಗಿದೆ ಅಂತ. ಆಮೇಲೆ ಗೊತ್ತಾಯ್ತು ನನಗೆ, ಹಿಂಗ್ ಬೈದ್ರೇನೆ ಆತ್ಮೀಯತೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ನಂಗೆ ಬಹಳ ವಿಚಿತ್ರ ಅನಿಸ್ತು. ನಾನು ತಮಾಷೆ ಮಾಡ್ತಿರ್ತೀನಿ ಹುಡುಗರಿಗೆ, ನೀ ಏನಪ್ಪ ಮಾತಾಡ್ತಿದ್ರೆ ನವನು ಪ್ರಣವನು ವರ್ಬು ಅಡ್ವರ್ಬ್ ಎಲ್ಲ ಮಾಡಿಸ್ತೀವಿ ಅಂತ. ಅವ್ರಿಗೆ ಸಹಜ ಅಂತ. ಈ ಭಾಷೆಯ ತಾಕಲಾಟ ಎಷ್ಟಿದೆ ಅಂತಂದ್ರೆ, ಮಂಗಳೂರಿನವರಿಗೂ ಮತ್ತು ಬೀದರ್ನವ್ರಿಗೂ ಜೊತೆ ಸೇರಿಸ್ಬಿಟ್ರೆ ಇಬ್ರು ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ನನಗೆ ಅರ್ಥವೇ ಆಗ್ತಿರುವಂತ ಭಾಷೆಯಲ್ಲಿ ಇರ್ತಾರೆ. ನೀವು ಕುಂದಾಪುರದ ಭಾಷೆ ಕೇಳ್ಕೊಳ್ಲಿಕ್ಕೆ ಆಗಲ್ಲ. ಇವತ್ತಿಗೂ ಈ ಸಮಸ್ಯೆ ಇದೆ. ಅವತ್ತು ಇಡೀ ಕರ್ನಾಟಕಕ್ಕೆ ಒಪ್ಪಬಹುದಾದಂತ ಒಂದು ಬರಹಗಾರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಅವತ್ತಿನಿಂದಲೇ ಎಂತ ಸಮಸ್ಯೆ ಇದ್ದಿರ್ಬೋದು. ಆದವ್ರು ಅನ್ಕೊಂಡ್ರಂತೆ ಒಂದು ಚಿಂತನೆಗೆ ನಾವು ತರಬೇಕು, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ತರದ ಸಮ್ಮೇಳನಗಳನ್ನು ಮಾಡಿ ಎಲ್ಲರನ್ನು ಸೇರಿಸಬೇಕು ಅಂತ ಒಂದು ಪುಸ್ತಕ ಬರೀಬೇಕು ಅಂತ ಅವರೇ ನಿಶ್ಚಯ ಮಾಡಿದ್ರು. ಹರ್ಬರ್ಟ್ ಸ್ಪೆನ್ಸರ್ನ ಎಜುಕೇಶನ್ ಪುಸ್ತಕ ಅನುವಾದ ಮಾಡ್ಲಿಕ್ಕೆ ಕೂತರು.
ಅವ್ರು ಹೇಳ್ತಾರೆ ಅದೆಷ್ಟು ಸಲ ಪುಸ್ತಕ ಬರೆದು ಹರಿದು ಬರೆದು ಹರಿದು ಬರೆದು ಹರಿದು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮೌಲಿಕ ಸಾಹಿತ್ಯವನ್ನ ಕನ್ನಡದಲ್ಲಿ ತರಬೇಕು ಅನ್ನೋ ಹಠಕ್ಕೆ ಬಿದ್ದು ಆ ಕೆಲಸವನ್ನ ಮಾಡಿದ್ದು. ಅದಾದ್ಮೇಲೆ ಆ ಪುಸ್ತಕವನ್ನ ಶಿಕ್ಷಣ ಸಂಹಿತೆ ಎನ್ನುವ ಹೆಸರು ಬಹುಶಃ ಬಂದಿರಬೇಕು ಆ ಪುಸ್ತಕ. ಆ ಪುಸ್ತಕವನ್ನ ಪ್ರಕಟಿಸಿದ್ವಿ. ಈ ತರದ ಅನೇಕ ಪ್ರಯತ್ನಗಳಿಗೆ ಅವರು ಮೊದಲು ಕೈ ಹಾಕಿದ್ರು. ಎರಡನೇದು ವಾಚನಾಲಯಗಳ ಕುರಿತಂತೆ ಒಂದು ದೊಡ್ಡ ಪ್ರಯತ್ನ. ಈ ಬರಹಗಾರ ಸಮ್ಮೇಳನದ ಹಿನ್ನೆಲೆಯಲ್ಲಿ ಹೇಳಬೇಕು, ಮೊದಲನೇ ಬರಹಗಾರ ಸಮ್ಮೇಳನ ಆಯ್ತು, ಎರಡನೇದಾಯ್ತು, ಮೂರನೇದನ್ನ ಬೆಂಗಳೂರಿನಲ್ಲೇ ಮಾಡಬೇಕು ಅಂತ ಹಠ ಹಿಡಿದು ಅವರು ಬೆಂಗಳೂರಿನಲ್ಲಿ ಮೂರನೇ ಸಮ್ಮೇಳನ ಮಾಡಿದ್ರು. ಆ ಮೂರನೇ ಸಮ್ಮೇಳನದ ನಂತರವೇ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ಥಿಭಾರಕ್ಕೆ ಸಾಧ್ಯ ಆಗಿತ್ತು. ಇವತ್ತೇನಾದ್ರೂ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಇದೆ ಅಂತಂದ್ರೆ ಅದ್ರಲ್ಲಿ ಅನೇಕ ಕನ್ನಡ ಸಾಹಿತಿಗಳು ಏನ್ ಕೆಲಸ ಮಾಡಿದ್ದಾರಲ್ಲ ಅದ್ರಲ್ಲಿ ಮುಂಚೂಣಿಯಲ್ಲಿರುವಂತ ನಾಯಕತ್ವ ಅನುಮಾನವೇ ಇಲ್ಲ, ಅದು ಆಲೂರು ವೆಂಕಟರಾಯರದ್ದು ಅಂತ. ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಲ್ಲಿ ಗೋಗೋರು ಅವರಿಗೆಲ್ಲ ಈಗ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಇದನ್ನು ಓದ್ದಾಗ ಅನ್ನಿಸ್ತು ಎಷ್ಟು ಕೆಲಸ ಆಗಿರಬೇಕು ಈ ಮನುಷ್ಯನಿಂದ. ವಾಚನಾಲಯಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತ. ಕನ್ನಡವನ್ನು ಓದದೆ ಹೋದರೆ ಕನ್ನಡ ಉಳಿಯಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದ್ದರಿಂದ ವಾಚನಾಲಯಗಳನ್ನ ಅಲ್ಲಲ್ಲಲ್ಲಿ ತೆರೆದು ಪುಟ್ಟ ಪುಟ್ಟದಾದ್ರೂ ವಾಚನಾಲಯ ಎಲ್ಲ ಕಡೆ ಇರಬೇಕು ಅಂತ ಪ್ರಯತ್ನ. ಇಲ್ಲಿ ಕೂತ್ಕೊಂಡಂತ ಪುಣ್ಯಾತ್ಮ ಏನು ಪ್ರಕಟಣೆ ಕೊಟ್ಟಿದ್ರಂತೆ ಗೊತ್ತಾ, ಯಾರಾದ್ರೂ ಸರಿ ನನ್ನ ವಾಚನಾಲಯಕ್ಕೆ ಬಂದು ನಾಲ್ಕಾಣೆನೋ ಎಂಟಾಣೆನೋ ಇರ್ಬೋದು ಆಗಿನ ಸದಸ್ಯತ್ವ, ಇಷ್ಟನ್ ಕೊಟ್ಟು ಸದಸ್ಯತ್ವ ಆದವರು ನಾಲ್ಕಾಣೆ ಇತ್ತ, ನಾಲ್ಕಾಣೆ ಕೊಟ್ಟು ಸದಸ್ಯರಾದವರು ಈ ವಾಚನಾಲಯಕ್ಕೆ ಬಂದು ಸದಸ್ಯರಾದವರು ಯಾವುದಾದ್ರೂ ಪುಸ್ತಕ ಯಾವುದಾದ್ರೂ ಸಾಹಿತ್ಯ ಕನ್ನಡತ್ವವನ್ನ ಹೆಚ್ಚಿಸಬಲ್ಲಂತ ಸಾಹಿತ್ಯ ಎಲ್ಲೇ ಪ್ರಕಟವಾಗಿದ್ರು ನನ್ನ ಹೆಸರಲ್ಲಿ ವಿಪಿಪಿ ತರಿಸ್ಕೊಡ್ಬೋದು. ವಿಪಿಪಿ ಅಂದ್ರೆ ಆ ಪುಸ್ತಕ ಬಂದ್ರೆ ದುಡ್ಡು ಕೊಡೋದು, ನಾನು ದುಡ್ಡು ಕೊಡ್ತೀನಿ, ನೀವು ನನ್ನ ಹೆಸರಲ್ಲಿ ವಿಪಿಪಿ ತರಿಸ್ಕೊಡಿ, ಇಲ್ಲಿ ಸಾಧಾರಣ ಸದಸ್ಯ ಆಗಿದ್ರು ಸಾಕು, ನೀವು ಓದಿ. ಇದರಿಂದಾಗಿ ಈ ಪ್ರಜ್ಞೆ ಬೆಳಿಲಿ ಅನ್ನುವಂತ ಪ್ರಯತ್ನ ಇತ್ತಲ್ಲ, ಎಂತ ನಿಸ್ವಾರ್ಥವಾದ ಪ್ರಕ್ರಿಯೆಯನ್ನು ಯೋಚನೆ ಮಾಡಿ. ಕನ್ನಡ ಅನ್ನೋದು ಸ್ವಾರ್ಥಿಗಳು ಕಟ್ಟಿದ್ದಲ್ಲ, ಕರ್ನಾಟಕ ಯಾವ ಕೆಲವು ಸ್ವಾರ್ಥಿಗಳು ಕಟ್ಟಿದ್ದಲ್ಲ, ತಮ್ಮಂತ ತೆಗೆದುಕೊಂಡಿದ್ದ ಇಂಥವರಿಂದಲೇ ಕಟ್ಟಲ್ಪಟ್ಟಿದ್ದು ಅಂತ. ನನಗೆ ಇದನ್ನ ಹೇಳಬೇಕಾದಾಗ ತುಂಬಾ ವಿಶೇಷ ಅನಿಸೋದು. ಇಲ್ಲಿಗೆ ನಿಲ್ಲಿಸಲಿಲ್ಲ ಪುಣ್ಯಾತ್ಮ. ಆನಂತರದ ದಿನಗಳಲ್ಲಿ ಎಷ್ಟು ಸಾಹಿತ್ಯವನ್ನ ಸಮಾಜಕ್ಕೆ ಕೊಟ್ಟರು ಅಂತಂದ್ರೆ, ತಾವು ಯಾವ ಕರ್ನಾಟಕತ್ವದ ದರ್ಶನ ಮಾಡ್ಕೊಳ್ತಿದ್ವೋ ಅದನ್ನು ಕೂಡ ಸಮಾಜಕ್ಕೆ ಧಾರೆ ಎಳೆದರು, ಅದನ್ನ ಸಾಹಿತ್ಯ ರೂಪದಲ್ಲಿ ತಂದ್ರು. ಅದೆಲ್ಲ ಇವತ್ತು ನಾವೆಲ್ಲ ಪ್ರಿಸರ್ವ್ ಮಾಡಿಡಬೇಕಾದ, ಮುಂದಿನ ಪೀಳಿಗೆಯವರು ಓದಿ ಅರ್ಥೈಸಿಕೊಳ್ಳಬೇಕಾದ ಶ್ರೇಷ್ಠ ಸಾಹಿತ್ಯಗಳನ್ನ ಸಮಾಜಕ್ಕೆ ಕೊಟ್ಟು, ಸಾಹಿತ್ಯವನ್ನ ಸಮಾಜಕ್ಕೆ ಕೊಟ್ಟು ಕನ್ನಡ ವಾಂಗ್ಮಯಕ್ಕೆ ತಮ್ಮದಾದ ಕೊಡುಗೆ ಅನ್ನಿಸಿದ್ರು. ಅವ್ರ ದರ್ಶನಗಳು ಬಹಳ ಸುಂದರ. ನಾನು ಕೆಲವು ಸಲ ಓದ್ತಿರ್ಬೇಕಾದ್ರೆ ಆಶ್ಚರ್ಯ ಅನಿಸ್ತಿತ್ತು, ಈ ಮನುಷ್ಯ ಈ ದಿಕ್ಕಿನಲ್ಲಿ ಹೆಂಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಅವ್ರು ಒಂದ್ ಕಡೆ ಹೇಳ್ತಾರೆ, ಪಂಚಕೋಶೀಯ ಸಿದ್ಧಾಂತ ನಮ್ಮ ಉಪನಿಷತ್ತು ವಾಕ್ಯಗಳಲ್ಲಿ ಬರುತ್ತೆ. ಪಂಚಕೋಶೀಯ ಸಿದ್ಧಾಂತ ಹೆಂಗೆ ಅಂದ್ರೆ, ನಮ್ಮೆಲ್ಲ ಚಿಂತನೆಗಳ ಅಥವಾ ನಮ್ಮೆಲ್ಲ ಜೀವನದ ಔಟರ್ ಲೇಯರು ಅನ್ನಮಯ ಕೋಶ ಅಂತ. ನಾವೇನ್ ಈ ದೇಹ ಚರ್ಮ ಅಂತ ಕರಿತೀವೋ ಇದೆಲ್ಲ ಅನ್ನಮಯ ಕೋಶ, ಇದ್ರ ಒಳಗಿಂದು ಪ್ರಾಣಮಯ ಕೋಶ, ಇದಕ್ಕಿಂತ ಒಳಗೆ ಹೋಗ್ಬೋದಾಗಿರುವಂತದ್ದು ಮನೋಮಯ ಕೋಶ, ಅದಕ್ಕಿಂತ ಒಳಗಿರುವಂತದ್ದು ವಿಜ್ಞಾನಮಯ ಕೋಶ, ತೀರಾ ಒಳಗಿರುವಂತದ್ದು ಆನಂದಮಯ ಕೋಶ. ತುಂಬಾ ಚೆನ್ನಾಗಿದೆ, ಆಧ್ಯಾತ್ಮ ಅನ್ಸುತ್ತೆ. ಈ ವ್ಯಕ್ತಿ ಅದನ್ನು ಎಷ್ಟರ ಮಟ್ಟಿಗೆ ತಗೊಂಡ್ಬಂದು ರಾಜ್ಯಕ್ಕೆ ಹೋಲಿಸ್ಬಿಡ್ತಾರೆ ಅಂತಂದ್ರೆ, ಈ ಅನ್ನಮಯ ಕೋಶ ನೀವು ರಾಜ್ಯವನ್ನು ಯೋಚನೆ ಮಾಡಿದ್ರೆ, ಈ ಅನ್ನಮಯ ಕೋಶ ಇಲ್ಲಿರುವಂತ ಖನಿಜ, ಇಲ್ಲಿರುವಂತ ಜನಸಂಪತ್ತು, ಇಲ್ಲಿರುವಂತ ಬೇರೆ ಬೇರೆ ಸಂಪತ್ತು, ಇದು ಅನ್ನಮಯ ಕೋಶ ಅಂತ. ನೀವು ಸ್ವಲ್ಪ ಒಳಕ್ ಹೋದ್ರೆ ಪ್ರಾಣ ಇದೆಯಲ್ಲ, ಇದು ಯಾವುದು ಅಂತಂದ್ರೆ ಇಲ್ಲಿರುವಂತ ವಾಂಗ್ಮಯ ಸಾಹಿತ್ಯ, ಇದು ಪ್ರಾಣ ಅಂತ. ಅಕಸ್ಮಾತ್ ಈ ಸಾಹಿತ್ಯದೊಂದಿಗೆ ನಾವು ಒಂದಾಗಲಿಲ್ಲ ಅಂತಂದ್ರೆ ಕನ್ನಡದ ಪ್ರಾಣದೊಂದಿಗೆ ಒಂದಾಗಲಿಲ್ಲ ಅಂತ ನಾವು ಯೋಚನೆ ಮಾಡ್ಬೋದು. ನಾವೆಲ್ಲರೂ ಈ ಅನ್ನಮಯ ಕೋಶದಲ್ಲೇ ಇದ್ದೀವಿ, ನಾವು ಇದನ್ನ ಸಂಪತ್ತನ್ನು ಬಳಸಿದ್ದೀವಿ, ಖನಿಜವನ್ನು ಬಳಸಿದ್ದೀವಿ, ಜನರ ಜೊತೆ ಒಂದಾಗಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದ್ರೆ ಮೂಲ ಸಾಹಿತ್ಯದೊಂದಿಗೆ ಬೆರೆತ್ಕೊಳ್ಳಿಲ್ಲ ಅಂತಂದಾಗ ಪ್ರಾಣಮಯ ಕೋಶಕ್ಕೆ ಹೋಗಲೇ ಇಲ್ಲ ಅಂತ. ಮೂಲದವರು ಹೇಳ್ತಾರೆ, ಸಮಾಜದ ಮನಸ್ಸನ್ನ ನಾವು ಉನ್ನತೀಕರಣಗೊಳಿಸೋದು ಈ ಸಾಹಿತ್ಯದ ಮೂಲಕ, ಅದು ಮನೋಮಯ ಕೋಶಕ್ಕೆ ಹೋಗುತ್ತೆ ಅಂತ. ಇವತ್ತು ಆಲೂರು ವೆಂಕಟರಾಯರ ನೆಪದಲ್ಲಿ ನಾವೆಲ್ಲರೂ ಏನೋ ಒಂದು ಚಿಂತನೆ ಕೂತಿದೀವಲ್ಲ, ಇದು ಮನೋಮಯ ಕೋಶವನ್ನ ಮುಟ್ತಾ ಇದೆ. ನಾಲ್ಕನೇ ಹಂತಕ್ಕೆ ಅವ್ರು ಹೋಗ್ತಾರೆ, ಯಾವಾಗ ಈ ಮನೋಮಯ ಕೋಶದಿಂದಲೂ ಆಳಕ್ ಹೋಗುತ್ತೋ ಸಮಾಜ, ಆಗ ಇದೇ ಸಮಾಜದಿಂದ ಶ್ರೇಷ್ಠ ನಾಟಕಗಳು ಉದ್ಭವಿಸ್ತವೆ, ಆಗ ಇದೇ ಸಮಾಜದಿಂದ ಇನ್ನೂ ಶ್ರೇಷ್ಠ ಹೊಸ ಸಾಹಿತ್ಯಗಳು ರೂಪುಗೊಳ್ತವೆ, ಅದು ಈ ವಿಜ್ಞಾನಮಯ ಕೋಶದಲ್ಲಿ ಬೆರೆತುಕೊಳ್ಳೋದು ಅಂತ. ಇವೆಲ್ಲವನ್ನು ಮೀರಿ ಅವರು ಕೊನೆಗಾಗಿ ಹೇಳ್ತಾರೆ, ಆನಂದಮಯ ಕೋಶಕ್ಕೇನಾದ್ರೂ ಸಮಾಜ ಹೋದ್ರೆ ಶ್ರುತಿ ಸ್ಮೃತಿಗಳು ಕೂಡ ಇಲ್ಲಿಂದ ಉತ್ಪಾದನೆಯಾಗಿ ಸಮಾಜಕ್ಕೆ ಕೊಡಲ್ಪಡುತ್ತವೆ ಅಂತ. ಏನ್ ಸುಂದರವಾದ ಕಲ್ಪನೆಯನ್ನ, ಯಾವ ಆಧ್ಯಾತ್ಮದ ಕಲ್ಪನೆಯನ್ನ 10,000 ವರ್ಷಗಳ ಹಿಂದೆ ನಮ್ಮ ಉಪನಿಷತ್ನ ಋಷಿಗಳು ಕೊಟ್ಟಿದ್ರು, ಕನ್ನಡದ ಋಷಿ ಕುಲಪುರೋಹಿತ ಆಲೂರು ವೆಂಕಟರಾಯರು ಎಷ್ಟು ಸುಂದರವಾಗಿ ನಮ್ಮ ಜೊತೆ ಅದನ್ನು ಬೆಸೆದು ಬಿಟ್ಟು ಅಂತ ಯೋಚನೆ ಮಾಡಿ. ಈ ಕಾರಣ ನನಗೆ ಅನ್ಸುತ್ತೆ ಆಲೂರು ವೆಂಕಟರಾಯರು ತಾವು ಹೇಳ್ತಾರಲ್ಲ, ಅವ್ರು ತುಂಬಾ ಸುಂದರವಾಗಿ ಹೇಳ್ತಾರೆ, ನನ್ನ ಜೀವನ
ಭಕ್ತಿ ಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಸಮರ್ಥ ಮಿಶ್ರಣ ಅಂತ ಅವರು ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡ್ತಾರೆ ಭಕ್ತಿ ಯೋಗ ಹೇಗೆ ಅಂತ. ಅವ್ರು ಹೇಳ್ತಾರೆ ಭಕ್ತಿ ಅನ್ನೋದು ಏನು ಅಂತಂದ್ರೆ, ಯಾವ್ದಾದ್ರು ಒಂದು ಯಂತ್ರಕ್ಕೆ ನೀವು ಒಂದು ಉಗಿ ಕೊಟ್ಟಾಗ ಆ ಯಂತ್ರ ಹೇಗೆ ಚಲಿಸುತ್ತೋ, ಉಗಿ ಬಂಡಿ ಹೇಗೆ ಚಲಿಸುತ್ತೋ, ಹಾಗೆ ಭಕ್ತಿ ಅನ್ನೋದು ಉಗಿ ಅಂತ ಕೆಲಸ ಮಾಡುತ್ತೆ. ಇನ್ನು ಜ್ಞಾನ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಈ ಜ್ಞಾನ ಅನ್ನೋದು ಪ್ರಾಣ ಶಕ್ತಿಯಾಗಿ ಎಲ್ಲದಕ್ಕೂ ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಯಾವಾಗ ಈ ಪ್ರಾಣಶಕ್ತಿ ಹರಿಯುತ್ತೋ ಆಗ ಕರ್ಮಯೋಗ ತಂತಾನೆ ಆಗಿ ಎಲ್ಲ ಅವಯವಗಳು ಚಲಿಸಲಿಕ್ಕೆ ಶುರು ಮಾಡುತ್ತವೆ ಅಂತ. ಇದನ್ನು ಹೇಳಿ ಬರಿಯ ಕರ್ಮಯೋಗಿ ಆಗಲಾರ, ಜ್ಞಾನ ಮತ್ತು ಭಕ್ತಿಯೊಂದಿಗೆ ಸೇರಿದವ ಮಾತ್ರ ಕರ್ಮಯೋಗಿ ಆಗ್ತಾನೆ. ನನ್ನೊಳಗಂದು ಆಗಿದೆ ಯಾಕೆ ಅಂತಂದ್ರೆ, ನಾವು ಮೂಲತಃ ಭಕ್ತಿಯ ದೃಷ್ಟಿಯಿಂದ ನೋಡೋದಾದ್ರೆ ಹರಿದಾಸ, ಮಧ್ವತತ್ವದ ಕಲ್ಪನೆ ಎಷ್ಟು ಚೆನ್ನಾಗಿ ಬಂತು ನೋಡಿ, ಭಕ್ತಿಯ ದೃಷ್ಟಿಯಿಂದ ನೋಡೋದಾದ್ರೆ ಹರಿದಾಸ ಮೊದಲನೇದು. ಎರಡನೇದು, ನಾನು ಪ್ರಾಣದೇವರ ಪೂಜೆ ಮಾಡೋದ್ರಿಂದ ಆ ಪ್ರಾಣವಾಯು ನನ್ನೊಳಗೆ ಹರಿದು ನನ್ನಲ್ಲಿ ಅದು ಪಂಚರೂಪದಲ್ಲಿ ಕೆಲಸ ಮಾಡ್ತಿದೆ. ಅವ್ರು ಹೇಳ್ತಾರೆ ರಾಜಕೀಯದ ರೂಪದಲ್ಲಿ, ಧರ್ಮದ ರೂಪದಲ್ಲಿ, ಸಾಹಿತ್ಯದ ರೂಪದಲ್ಲಿ, ಇವೆಲ್ಲ ರೂಪದಲ್ಲಿ ಅದು ನನ್ನ ಕೆಲಸ ಮಾಡ್ಲಿಕ್ಕೆ ಹಚ್ಚಿದೆ. ನಾನು ಸುಮ್ಮನಿರ್ತಿಲ್ಲ, ಇದ್ರ ಪಾಡಿಗೆ ಕೆಲಸ ನಡೆಯುವಂತೆ ಆಗಿದೆ ಅಂತ ಅವ್ರು ಹೇಳ್ತಾರಲ್ಲ, ಬಹುಶಃ ಇವತ್ತಿನ ಪೀಳಿಗೆಗೆ ತುಂಬಾ ಸ್ಪಷ್ಟವಾಗಿ ಬೇಕಾಗಿರುವಂತಹ ಮಾರ್ಗದರ್ಶನ ಅಂತ. ಆಮಂತ ಭಾರತದ ಇತಿಹಾಸವು ಕೂಡ ಯಾವುದೋ ಲೈಬ್ರರಿಯ ರ್ಯಾಕ್ ಅಲ್ಲಿ ಮರೆಯಾಗಿ ಹೋಗ್ಬಿಡುತ್ತಾ, ಅಥವಾ ನಾವು ಅದನ್ನು ಅಧ್ಯಯನಕ್ಕೆ ಅಂತ ಸ್ವೀಕಾರ ಮಾಡಿ ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸಿಕೊಳ್ಳಿಕ್ ಸಾಧ್ಯವಾಗುತ್ತ, ತುಂಬಾ ಗಂಭೀರವಾದ ಪ್ರಶ್ನೆ. ನಾವು ಯಾರು ಉತ್ಖನನ ಮಾಡುವಂತ ಆಸಕ್ತಿ ನಮ್ಮಲ್ಲಿ ಯಾರಲ್ಲೂ ಉಳ್ಕೊಳ್ಳಿಲ್ಲ. ಹಳೆಯ ದೇವಸ್ಥಾನವನ್ನ ನೋಡ್ಲಿಕ್ಕೆ ಹೋದಾಗ ಇದು ಯಾರ ಕಾಲದ ದೇವಸ್ಥಾನ ಇರಬಹುದು ಅಂತ 5 ನಿಮಿಷ ನಿಂತ್ಕೊಂಡು ನೋಡೋ ಪುರುಸತ್ತು ನಮಗಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ಅಲ್ಲಿರುವಂತ ಬೇರೆ ಬೇರೆ ಆಕೃತಿಗಳನ್ನು ನೋಡಿ ಇಂಥವ್ರ ಕಾಲದಲ್ಲಿ ಇದಾಗಿರ್ಬೋದು ಅಂತ ಹೇಳುವ ಸಾಮರ್ಥ್ಯ ನಮಗೂ ಸಿದ್ಧಿಸುತ್ತೆ. ಆದ್ರೆ ನಮ್ಗೆ ಕುರಿಸೋದಿಲ್ಲ. ನಾವು ಎಟ್ಟರ ಮಟ್ಟಿಗೆ ವೀಕ್ ಆಗೋಗಿದ್ದೀವಿ ಅಂತಂದ್ರೆ, ಕನ್ನಡದ ಸಾಹಿತಿಗಳನ್ನ ಓದುವಂತ, ಕನ್ನಡದ ಸಾಹಿತಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವೂ ಕೂಡ ನಮ್ಮಲ್ಲಿ ಉಳ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಗಂಭೀರವಾದ ಸಮಸ್ಯೆ ಅನ್ಸುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಆಲೂರು ವೆಂಕಟರಾಯರು ನಮ್ಗೆ ಈ ದಿಕ್ಕಿನಲ್ಲಿ ಪ್ರೇರಣೆ ಕೊಡಬಲ್ಲಂತ ವ್ಯಕ್ತಿತ್ವ. ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣವಾದ ನಂತರ ಕರ್ನಾಟಕದ ಈ ಹಂತದಲ್ಲಿ ಒಂದು ಮಾತನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಕರ್ನಾಟಕ ದೇಗುಲದ ಒಳಭಾಗಕ್ಕೆ ಮಾತ್ರ ಬಂದಿದ್ದೀನಿ ಅಷ್ಟೇ, ಇನ್ನು ಆದ್ರೆ ಗರ್ಭಗುಡಿವರೆಗೂ ಹೋಗುವಂತ ಅವಕಾಶ ನಿಮಗಿದೆ ಅಂತ ಆಲೂರು ವೆಂಕಟರಾಯ್ ಹೇಳ್ತಾರೆ. ನಾನು ತುಂಬಾ ಕಾಡಿದಂತ ಮಾತದು. ಯೋಚನೆ ಮಾಡಿ, ಅವ್ರು ಇಷ್ಟೆಲ್ಲ ಪ್ರಯತ್ನ ಪಟ್ಟು ತಮ್ಮ ಜೀವನದ ಬಹುಶಃ ನನಗನ್ಸುತ್ತೆ 35-40 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿ 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 ಕರ್ನಾಟಕಕ್ಕೆ ಈ ಸ್ವರೂಪ ತಂದುಕೊಟ್ಟು ಹೊರಟರು. ಅವರು ಹೊರಟ ನಂತರ ಅವ್ರು ಹೇಳಿದ್ರು, ಗರ್ಭಗುಡಿ ಹೋಗುವಂತ ಅವಕಾಶ ನಿಮಗಿದೆ, ಹೋಗಬೇಕು ಅಂತ. ಆದ್ರೆ ಆಲೂರು ವೆಂಕಟರಾಯರ ನಂತರ ನಾವ್ಯಾರಾದ್ರೂ ಹೋಗೋ ಪ್ರಯತ್ನ ಮಾಡಿದ್ವಾ? ಕೆಲವು ಸಾಹಿತಿಗಳನ್ನ ನೋಡಿದಾಗ ಅನ್ಸುತ್ತೆ ಅಷ್ಟೆಲ್ಲ ಸಾಧ್ಯವ ನಮ್ಮ ಹತ್ರ ಅಂತ. ನಾನು ಸಾವರ್ಕರ್ ಪುಸ್ತಕ ಬರೆದ ನಂತರ ಚಿದಾನಂದ ಮೂರ್ತಿಯವರು ಫೋನ್ ಮಾಡಿದ್ರು ನನಗೆ. ನನ್ನ ಪುಸ್ತಕ ಓದ್ದೆ, ಬಹಳ ಖುಷಿ. ಚಿದಾನಂದ ಮೂರ್ತಿ ಪುಸ್ತಕ ಓದ್ಬಿಟ್ರಲ್ಲ ಅಂತ ಅವ್ರು ಹೇಳಿದ್ರು. ಪುಸ್ತಕ ಓದ್ದೆ, ಇನ್ನೇನು ಜಾಸ್ತಿ ಮಾತಾಡ್ತಿಲ್ಲ, ಅವ್ರು ತುಂಬಾ ವೇಗವಾಗಿ ಮಾತಾಡ್ತಾರೆ. ನಿನಗೆ ಸಾವರ್ಕರ್ ಮನೆ ನಾಯಿ ಹೆಸರು ಗೊತ್ತಾ ಅಂತ ಕೇಳಿ. ಎಲ್ಲಿಂದ ಉಳ್ಕೊಂಡು ಬರ್ಲಿಲ್ಲ ನಾಯಿ ಹೆಸರು, ಸಾವರ್ಕರ್ ಮನೆ ಒಂದು ನಾಯಿ ಇತ್ತು ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಕೇಳಿದೆ, ಚಿದಾನಂದ ಮೂರ್ತಿಗಳೇ ನಾನು ಎಲ್ಲೂ ನೋಡಿ ನೆನಪಿಲ್ಲ, ನೀವು ಸ್ವಲ್ಪ ನೋಡು, ಸಾವರ್ಕರ್ ಮನೆ ನಾಯಿ ಹೆಸರು ಅವ್ರು ಹೇಳಿದ್ದು ನನಗೆ ನೆನಪಾಗ್ತಿಲ್ಲ. ಇತ್ತು ಕಿಟ್ಟ ಅಂತನೋ ಏನೋ ಇತ್ತು. ನಾನು ಹೇಳಿದೆ, ಇದ್ರೆ ಏನಾಗ್ಬೇಕು ಅದರಿಂದ ನಮ್ಗೆ ಅಂತಂದೆ. ಅದಿದ್ರೆ ಸಾವರ್ಕರ್ ಮನೆ ಭಾಷೆ ಕನ್ನಡ ಅಂತ ಪ್ರೂವ್ ಮಾಡ್ಬೋದು. ಹೋದ್ರು ಅವ್ರು ಭಿಕ್ಷೆ ಕೊಡದೆ ಹೋಗಿದ್ರೆ ನೀವು ಉತ್ತರ ಕರ್ನಾಟಕದಲ್ಲಿ ಕನ್ನಡದ ಭಾಷಣ ಕೇಳ್ತಿರ್ಲಿಲ್ಲ. ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕದ ನಡುವಿನ ಈ ಭೇದ ಏನಿದೆಯಲ್ಲ, ಆ ಭೇದ ಇನ್ನೂ ಅಗಾಧವಾಗಿರ್ತಿತ್ತು. ನಾವು ಬೇರೆನೇ ಆಗಿರ್ತಿದ್ವಿ, ಬೇರೆನೇ ಲೋಕದಲ್ಲಿ ಇರುವಂತ ವ್ಯವಸ್ಥೆ ಆಗಿರ್ತಿತ್ತು, ಹೊರತು ಇವತ್ತಿನ ಲೋಕ ಇರ್ತಿರ್ಲಿಲ್ಲ ಅಂತ. ಹೀಗಾಗಿ ಆಲೂರು ವೆಂಕಟರಾಯ ಇಲ್ಲದೆ ಕನ್ನಡದ ಸಾಹಿತ್ಯ ಕಂಪ್ಲೀಟ್ ಆಗಬಾರ್ದು. ಆದರೂ ನಮ್ಮ ಪ್ರವರ ಹೇಳ್ಕೊಡ್ಬೇಕಾದ್ರೆ, ಋಷಿಗಳನ್ನು ಹೇಳ್ಬೇಕಾದ್ರೆ ಕನ್ನಡಿಗರು ಒಮ್ಮೆ ಇವರ ಹೆಸರು ಹೇಳ್ಕೊಳ್ಬೇಕು ಅಂತ ಪ್ರವರದಲ್ಲಿ ಸೇರಿಸ್ಕೊಳ್ಬೇಕು ಅಂತ. ನಮ್ಮ ಪ್ರವರದಲ್ಲಿ ಇವರು ಸೇರ್ಕೊಳ್ತಾರೆ. ನಮ್ಮ ಪರಂಪರೆ ಯಾರದ್ದು ಅಂತಂದ್ರೆ, ಕನ್ನಡದ ಕುಲಪುರೋಹಿತರಾಗಿದ್ದಂತ ಆಲೂರು ವೆಂಕಟರಾಯರ ಪರಂಪರೆ ಕನ್ನಡಿಗರದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ ಕಾಲ ಬರಬೇಕು ಅಂತ ಅಂತ ಆಲೂರು ವೆಂಕಟರಾಯರಿಗೆ ಈ ನುಡಿ ಪುಷ್ಪವನ್ನು ಸಮರ್ಪಿಸ್ತಾ, ಎಲ್ಲ ಟ್ರಸ್ಟ್ನವರಿಗೂ ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾನೆ. ವಂದೇ ಮಾತರಂ, ಜಯ ಹಿಂದ್, ಜಯ ಕರ್ನಾಟಕ. ಅಧ್ಯಕ್ಷೀಯ ಮಾತು ನಮ್ಮವರೇ ಆದಂತಹ ಡಾಕ್ಟರ್ ಪ್ರಮೋದ್ ಬಿಕಾಯಿ. ನನ್ನ ಮಿತ್ರರಾದ ಶಶಿಧರ್ ನರೇಂದ್ರ ಅವರೇ ಹಾಗೂ ಕಿರುಹೊತ್ತಿಗೆಯನ್ನು ಬರೆದಂತಹ ತಮ್ಮನಗೌಡರೇ, ವೆಂಕಟೇಶ್ ದೇಸಾಯಿ ಅವರೇ, ದೀಪಕ್ ಆಲೂರ್ ಅವರೇ ಹಾಗೂ ಇಲ್ಲಿ ಆಗಮಿಸಿದ
ಆಲೂರು ವೆಂಕಟರಾಯರ ಆಸಕ್ತರೇ ಹಾಗೂ ಯುವಕರೇ, ಇಷ್ಟೊತ್ತಿನವರೆಗೆ ಚಕ್ರವರ್ತಿ ಸುಲೇಬೆಲೆಯವರು ಸಂಪೂರ್ಣವಾಗಿ ಆಲೂರು ವೆಂಕಟರಾಯರ ಜೀವನ, ಅವರ ಕೃತಿ, ಅವರ ಹೋರಾಟ, ಕನ್ನಡದ ಬಗ್ಗೆ ಅವರಿಗೆ ಇರತಕ್ಕಂತಹ ಪ್ರೀತಿ, ಇವೆಲ್ಲದರ ಬಗ್ಗೆ ನಮ್ಮ ಯಂಗ್ಸ್ಟರ್ಸ್ಗೆ ಸಮರ್ಪಕವಾಗಿ ತಿಳಿಸಿಕೊಟ್ಟದಕ್ಕೆ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಪಡ್ತೀನಿ. ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಆಲೂರು ವೆಂಕಟರಾವ್ ಪ್ರತಿಷ್ಠಾನ ಇತ್ತು ಮೊದಲ ಅನೇಕ ವರ್ಷಗಳಿಂದ, ಸುಮಾರು 1977-78 ಕೂಡ ನಾನು ಆಲೂರು ವೆಂಕಟರಾವ್ ಪ್ರತಿಷ್ಠಾನದೊಂದಿಗೆ ಒಡನಾಟ ಇಟ್ಕೊಂಡಿದ್ದೆ, ಪದಾಧಿಕಾರಿಯಾಗಿದ್ದೆ. ಅದರಲ್ಲಿ ಶ್ರೀನಿವಾಸ ರೆಡ್ಡಿಯವರಿದ್ದರು, ವರದರಾಜ್ ಗೂಳ್ಗೋಳವರಿದ್ದರು, ಅನೇಕರು, ದೀಪಕ್ ಆಲೂರು, ವೆಂಕಟೇಶ್ ದೇಸಾಯಿ, ಎಲ್ಲರೂ ಇದ್ದೆ. ಅದರಲ್ಲಿ ಅನೇಕ ಕೆಲಸಗಳನ್ನು ಅಲ್ಲಿ ಪ್ರತಿಷ್ಠಾನದ ವತಿಯಿಂದ ಮಾಡಿದ್ವಿ. ನಂತರ ಕರ್ನಾಟಕ ಸರ್ಕಾರ ಈ ಟ್ರಸ್ಟ್ ಮಾಡಿತು. ಈ ಟ್ರಸ್ಟ್ ವತಿಯಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ವರ್ಷ ಹಮ್ಮಿಕೊಳ್ತೀವಿ. ಉಪನ್ಯಾಸ ಕಾರ್ಯಕ್ರಮ ಇರ್ಬೋದು, ಅಥವಾ ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಸ್ಐ ಕಾಂಪಿಟೇಷನ್ ಇರ್ಬೋದು, ಎಲೊಕೇಶನ್ ಕಾಂಪಿಟೇಷನ್ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಆಲೂರು ವೆಂಕಟರಾಯರ ವಿಚಾರಧಾರೆಗಳನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮುಟ್ಟುವಂತಹ ಕಾರ್ಯಕ್ರಮಗಳನ್ನು ನಾವು ಈ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಹಾಗೂ ಆಲೂರು ವೆಂಕಟರಾಯ ಸಮಗ್ರ ಗ್ರಂಥಗಳನ್ನು ಮರುಮುದ್ರಣವನ್ನು ಮಾಡ್ತಾ ಇದ್ದೀವಿ. ಮೊದಲನೇ ವಾಲ್ಯೂಮ್ ಈಗಾಗಲೇ ಬಂದಿದೆ, ಎರಡನೇ ವಾಲ್ಯೂಮ್ ಗೀತಾದು ಕೂಡ ಬರ್ತಾ ಇದೆ, ಇನ್ನೂ ಅನೇಕ ವಾಲ್ಯೂಮ್ಗಳು ಕೂಡ ಬರ್ತಾ ಇದ್ದಾವೆ. ಇನ್ನು ಚಕ್ರವರ್ತಿ ಸುಲೇಬೆಲೆಯವರು ಸಜೆಷನ್ ಕೊಟ್ಟ ಪ್ರಕಾರ ನಾವು ವಿದ್ಯಾರ್ಥಿಗಳಿಗಾಗಿ ಆಲೂರು ವೆಂಕಟರಾಯರ ವಿಚಾರಗಳನ್ನು ಹೈಸ್ಕೂಲಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿವೆ ಮುಂದಿನ ವರ್ಷಗಳಲ್ಲಿ. ಇನ್ನೊಂದು ಮುಖ್ಯ ವಿಷಯ ಹೇಳಿದರು, ಸುಮಾರು 150-200 ಕನ್ನಡ ಟೀಚರ್ಸ್ ಅನ್ನು ಕರೆದು ಒಂದು ಕಮ್ಮಟವನ್ನು ಮಾಡ್ರಿ, ಆಲೂರು ವೆಂಕಟರಾಯರಿ ಆ ಟೀಚರ್ಸ್ಗೆ ಗುರುತಿಸಿಕೊಳ್ಳಿ, ಯಾಕಂದ್ರೆ ಅವರು ಕನ್ನಡ ಕಲಿಸುವ ಈ ಉದ್ಯೋಗವನ್ನ ಪಡಿಬೇಕಾದ ಆಲೂರು ವೆಂಕಟರಾಯರೇ ಅದಕ್ಕೆ ಮುಖ್ಯ ಕಾರಣ ಅನ್ನುವಂಥ ವಿಷಯವನ್ನ ಅವರಿಗೆ ತಿಳಿಸಿಕೊಡ್ರಿ ಅನ್ನುವಂಥ ವಿಷಯ ಈಗ ನಾನು ಇಚ್ಛೆ ಪಡ್ತೇನೆ ಅಂತಂದ್ರೆ, ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಆಲೂರು ವೆಂಕಟರಾವ್ ಟ್ರಸ್ಟಿನ ವತಿಯಿಂದ ಈ ವರ್ಷದಲ್ಲಿಯೇ ಇಂತಹ ಒಂದು ಕಮ್ಮಟವನ್ನ ಏರ್ಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸುಲೇಬೆಲೆಯವರು ಬಂದು ಇನ್ನೂ ಹೆಚ್ಚಿನ ಜನ ಸೇರ್ಬೇಕಾಗಿತ್ತು, ಅಷ್ಟು ಅಡ್ವರ್ಟೈಸ್ಮೆಂಟ್ ಆಗಲಿಲ್ಲ ಅಂತ ಅನಿಸ್ತದೆ. ಆದರೂ ಕೂಡ ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಆಲೂರು ವೆಂಕಟರಾಯರನ್ನ ಸಮಗ್ರವಾಗಿ ಪರಿಚಯ ಮಾಡಿಸೋದಕ್ಕಾಗಿ ಇನ್ನೊಮ್ಮೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಹೇಳ ಮಾಡ್ಕೊಂಡು. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಟ್ರಸ್ಟಿನ ಅಂಗ ಅಡಿಯಲ್ಲಿ ನಾವು ಆಲೂರು ವೆಂಕಟರಾಯರ 136ನೇ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಇಂದು ಮುಖ್ಯವಾಗಿ ಅಧ್ಯಕ್ಷತೆ ವಹಿಸಲು ನಮ್ಮ ಟ್ರಸ್ಟ್ನ ಸದಸ್ಯರು, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆದ ಶ್ರೀ ಡಾಕ್ಟರ್ ಪ್ರಮೋದ್ ಗಾಯಿಯವರನ್ನ ಕೇಳಿಕೊಂಡಾಗ ಅವರು ತಮ್ಮ ಕಾರ್ಯ ಇಷ್ಟು ಒತ್ತಡ ಇದೆ, ಅಷ್ಟ ಮಧ್ಯದಲ್ಲಿ ನಮ್ಮ ಜೊತೆಗೆ ಆಲೂರು ವೆಂಕಟರಾಯರ ಮೇಲಿನ ಅಭಿಮಾನದಿಂದ ಇಲ್ಲಿ ನಮ್ಮ ಜೊತೆಗೆ ಇದ್ದು ಸುಲೇಬೆಲೆಯವರಿಗೆ ಅವರ ಭಾಷಣವನ್ನು ಕೇಳಿ ಪ್ರೇರೇಪಿತರಾಗಿ ಅದೇ ರೀತಿ ಮುಂದೆ ನಮ್ಮ ಟ್ರಸ್ಟ್ ಮತ್ತು ವಿಶ್ವವಿದ್ಯಾಲಯ ಕೂಡ ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರೇರೇಪಿಸಿದ್ದಕ್ಕೆ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ತಮ್ಮೆಲ್ಲ ಪರವಾಗಿ ಕಲಿಸ್ತೇನೆ. ಇನ್ನು ಚಕ್ರವರ್ತಿ ಸುಲೇಬೆಲೆಯವರ ಬಗ್ಗೆ ನಾನು ಹೇಳೋದಕ್ಕಿಂತ ತಾವೇ ಹೇಳಬೇಕು, ಯಾಕೆ ಅಂದರೆ ಆ ವ್ಯಕ್ತಿ ಗುರುತ್ವಾಕರ್ಷಣ ಶಕ್ತಿ ಹೇಗೆ ಭೂಮಿಯ ಅಡಿಯಲ್ಲಿದೆ ಹಾಗೆ ಈ ಯುವಕರನ್ನ ಎಲ್ಲ ಕಡೆ ಆಕರ್ಷಿಸ್ತಾರೆ. ಯುವಕರಿಗೆ ಹೆಚ್ಚೆಚ್ಚು ಉತ್ತಮವಾದ ರಾಷ್ಟ್ರೀಯ ಚಿಂತನೆಗಳನ್ನ ತಿಳಿಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನು ನಮಗೆ ಸ್ವಲ್ಪ ಖೇದ ಇದೆ, ಆದರೆ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಂದೊಂದು ಒಂದು ವಿಜ್ಞಾಪನೆ ಅಂದರೆ ಅವರ ಈ ತಾವು ಕೇಳಿರುವ ವಿಚಾರಗಳನ್ನು ತಮ್ಮ ಮಿತ್ರರೊಂದಿಗೆ ಹಂಚಿಕೊಂಡು ಈ ವಿಚಾರ ಇನ್ನೂ ಹೆಚ್ಚು ಪ್ರಕಾರ ಅಂದರೆ ಆಲೂರು ವೆಂಕಟರಾಯರು ಅಥವಾ ಕನ್ನಡಕ್ಕಾಗಿ ದುಡಿದ ಇನ್ನೂ ಅನೇಕರಿದ್ದಾರೆ, ಅದು ಅವರೆಲ್ಲರ ಸಾಧನೆಯಿಂದ ಇವತ್ತು ಕರ್ನಾಟಕ ಅಥವಾ
ಕರ್ನಾಟಕ ಏಕೀಕರಣ ಆಗಿದೆ, ಅದಕ್ಕೆ ಆ ಕನ್ನಡ ನುಡಿಯ ಬಗ್ಗೆ ನೀವು ಅಭಿಮಾನ ಬೆಳೆಸ್ಕೊಂಡು ಕನ್ನಡವನ್ನು ಉಳಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು